ಕ್ಲಬ್ ಹಾಗೂ ಸಾರ್ವಜನಿಕ ಆಸ್ಪತ್ರೆ ವತಿಯಿಂದ ರಕ್ತದಾನ ಶಿಬಿರ ನಡೆಯಿತು. ರಕ್ತದಾನಿಗಳು ಸ್ವಯಂ ಪ್ರೇರಿತವಾಗಿ ಆಗಮಿಸಿ ರಕ್ತದಾನವನ್ನ ಮಾಡಿದ್ರು. ಲಯನ್ಸ್ ಕ್ಲಬ್ ಕಳೆದ 52 ವರ್ಷಗಳಿಂದ ಪ್ರತಿ ವರ್ಷ ಆರೋಗ್ಯ ಇಲಾಖೆಯ ಸಹಯೋಗದಲ್ಲಿ ರಕ್ತದಾನ ಶಿಬಿರವನ್ನ ಏರ್ಪಡಿಸ್ತಾ ಬಂದು ಇತ್ತೀಚಿನ ದಿನಗಳಲ್ಲಿ ಸದಸ್ಯರಾದ ಶ್ರೀಶೈಲ್ ಉಪ್ಪಿನವರ ಪುತ್ರನಾದ ರವಿಸಾಗರ್ ಉಪ್ಪಿನವರ ಹುಟ್ಟುಹಬ್ಬದ ಪ್ರಯುಕ್ತ ಸೆಪ್ಟೆಂಬರ್ 9 ಈ ಕಾರ್ಯಕ್ರಮವನ್ನು ನಡೆಸಲಾಯಿತು. ಲಯನ್ಸ್ ಕ್ಲಬ್ ಕಾರ್ಯದರ್ಶಿಗಳಾದ ಬಸವರಾಜ್ ಹಂಬನ್ನವರ್ ಅವರು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ, ರಕ್ತವು ಯಾವುದೇ ಫ್ಯಾಕ್ಟರಿಯಲ್ಲಿ ಉತ್ಪತ್ತಿಯಾಗುವುದಿಲ್ಲ, ಅದು ಮಾನವ ದೇಹದಿಂದಲೇ ಉತ್ಪತ್ತಿಯಾಗಬೇಕು. ಹೀಗಾಗಿ ಬಡವರಿಗೆ ಅದನ್ನ ಖರೀದಿಸಲು ಆಗೋದಿಲ್ಲ. ಕಾರಣ ಸಬಲರಿಂದ ಅಬಲರಿಗೆ ಅನುಕೂಲವಾಗಬೇಕೆಂದು ಲಯನ್ಸ್ ಕ್ಲಬ್ ಉದ್ದೇಶವಾಗಿದೆ ಎಂದು ಹೇಳಿದ್ರು. ಎಲ್ಲರಿಗೂ ನಮಸ್ಕಾರ. ನಾವು ಲಯನ್ಸ್ ಕ್ಲಬ್ ಆಫ್ ಖಾನಾಪುರ್ ಕಳೆದ 52 ವರ್ಷಗಳಿಂದ ಬ್ಲಡ್ ಡೊನೇಷನ್ ಕ್ಯಾಂಪ್ ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ದೀವಿ. ಇತ್ತೀಚಿನ ವರ್ಷಗಳಲ್ಲಿ ಲೇಟ್ ಲಯನ್ಸ್ ಶ್ರೀಶೈಲ್ ಉಪ್ಪಿನವರ ಪುತ್ರನಾದಂಥ ರವಿಸಾಗರ್ ಉಪ್ಪಿನ್ ತಾನು ತನ್ನ ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿ ವರ್ಷ ಸೆಪ್ಟೆಂಬರ್ 9 ಖಾನಾಪುರದ ಗೌರ್ಮೆಂಟ್ ಹಾಸ್ಪಿಟಲ್ನ ಸಹಯೋಗದಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ನಾವು ಆರ್ಗನೈಸ್ ಮಾಡ್ತಾ ಇದ್ದೀವಿ. ಬ್ಲಡ್ ಡೊನೇಷನ್ ಕ್ಯಾಂಪು ಮಾಡಲಿಕ್ಕೆ ನಾವು ಯಾಕೆ ಪ್ರಾರಂಭ ಮಾಡಿದ್ದೀವಿ ಅಂತಂದರೆ, ಬ್ಲಡ್ಡು ಯಾವುದೇ ಒಂದು ಫ್ಯಾಕ್ಟ್ರಿಯಲ್ಲಿ ಉತ್ಪನ್ನ ಆಗೋದಿಲ್ಲ. ಬ್ಲಡ್ ಏನಾದ್ರೂ ಸಹಿತ ಮಾನವನ ಒಂದು ದೇಹದಲ್ಲಿ ಆಗಬೇಕು. ಬ್ಲಡ್ಗೆ ಇನ್ನೊಂದು ಸಬ್ಸ್ಟಿಟ್ಯೂಟ್ ಯಾವುದೂ ಇಲ್ಲ. ಮತ್ತು ಬ್ಲಡ್ ಬ್ಯಾಂಕ್ನಲ್ಲಿ ಯಾವಾಗಿದ್ರೂ ಸಹಿತ ಬ್ಲಡ್ ಕೊರತೆ ಇರ್ತದೆ. ಬಡವರು ಈ ಗೌರ್ಮೆಂಟ್ ಹಾಸ್ಪಿಟಲ್ಗಳಿಗೆ ಬರ್ತಾರೆ, ಬಂದಾಗ ಅವರಿಗೆ ಬ್ಲಡ್ ಸಿಗಲಿಲ್ಲ ಅಂತಂದರೆ ಅವ್ರು ಕೊಂಡು ತರೋದು ಅವ್ರಿಗೆ ಆಗೋದಿಲ್ಲ. ಅದನ್ನು ತಿಳ್ಕೊಂಡು ನಮ್ಮ ಲಯನ್ಸ್ ಕ್ಲಬ್ ಉದ್ದೇಶ ಏನಪ್ಪ ಅಂತಂದ್ರೆ, ಸಬಲರಿಂದ ಅಬಲರಿಗೆ ನಮ್ಮಿಂದ ಒಂದು ಏನಾದರೂ ಸಹಾಯ ಆಗಬೇಕು, ಆ ಉದ್ದೇಶ ಇಟ್ಕೊಂಡು ಪ್ರತಿ ವರ್ಷ ನಾವು ಬ್ಲಡ್ ಬ್ಯಾಂಕ್ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಆರ್ಗನೈಸ್ ಮಾಡ್ತಾ ಇದ್ದೀವಿ. ಈ ವರ್ಷ ಇದು ಸೆಪ್ಟೆಂಬರ್ 9 ಈ ವರ್ಷದ ಪ್ರಥಮ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ನಾವು ಆರ್ಗನೈಸ್ ಮಾಡಿದ್ದೀವಿ. ಸರ್, ಇವತ್ತು ಎಷ್ಟು ಜನ ಬ್ಲಡ್ ಕೊಡ್ಬೋದು? ಈಗ 30 ನಮ್ಮದು ನಮ್ಮ ಎಕ್ಸ್ಪೆಕ್ಟೇಷನ್ನು 80-85 ಸಾಯಂಕಾಲವರೆಗೆ ಇರ್ತದೆ. ಸಾಯಂಕಾಲ. ತಮ್ಮ ಹೆಸರು ಸರ್? ನನ್ನ ಹೆಸರು ಬಸವರಾಜ್ ಹಂಬನವರ್ ಅಂತ, ಲಯನ್ಸ್ ಕ್ಲಬ್ ಸೆಕ್ರೆಟರಿ. ರವಿಸಾಗರ್ ಉಪ್ಪಿನ್ ಪ್ರೆಸಿಡೆಂಟ್, ಇವರು ಚಂಬನ ಹೊಸ್ಮನಿಯವರು ಪಾಸ್ಟ್ ಪ್ರೆಸಿಡೆಂಟ್, ಇಲ್ಲಿ ಅಜಿತ್ ಪಾಟೀಲ್ ನಮ್ಮ ಪಾಸ್ಟ್ ಪ್ರೆಸಿಡೆಂಟ್ ಅವರು, ಈಗ GLD ಕೋಆರ್ಡಿನೇಟರ್, ಇಲ್ಲಿ ವಿಕಾಸ್ ವೈಸ್ ಪ್ರೆಸಿಡೆಂಟ್ ಆಫ್ ಲಯನ್ಸ್ ಕ್ಲಬ್ ಆಫ್ ಕನ್ನಡ, ವಿಕಾಸ್ ಕಲ್ಯಾಣಿ, ಇಲ್ಲಿ THO ಸಾಹೇಬರು ಇಲ್ಲಿದ್ದಾರೆ. THO ಸಾಹೇಬರ ಸಹಯೋಗದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ವೈದ್ಯಾಧಿಕಾರಿಗಳಾದ ಕ್ಯೂಡಸನ್ನವರ್ ಅವರು ಮಾತನಾಡಿ, ಲಯನ್ಸ್ ಕ್ಲಬ್ ಪ್ರತಿ ವರ್ಷ ರಕ್ತದಾನ ಶಿಬಿರ ಏರ್ಪಡಿಸ್ತಾ ಬಂದಿದೆ. ಇವರ ಕಾರ್ಯಕ್ಕೆ ಕೃತಜ್ಞತೆ ಸಲ್ಲಿಸಿದ್ರು ಮತ್ತು ಇದು ನಮ್ಮ ಪಟ್ಟಣದಲ್ಲಿ ಮಾತ್ರ ಸೀಮಿತವಾಗಿದೆ, ಗ್ರಾಮೀಣ ಪ್ರದೇಶದಲ್ಲಿಯೂ ವಿಸ್ತರಿಸುವಂತೆ ಆಗಬೇಕು ಎಂದು ಹೇಳಿದ್ರು. ನಮ್ಮ ಖಾನಾಪುರ ಪಟ್ಟಣದಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಲಯನ್ಸ್ ಕ್ಲಬ್ ಖಾನಾಪುರ ವತಿಯಿಂದ ಅದರ ಅಧ್ಯಕ್ಷರಾಗಿರ್ತಕ್ಕಂಥ ರವಿಸಾಗರ್ ಉಪ್ಪಿನವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ರಕ್ತದಾನ ಶಿಬಿರಕ್ಕೆ 30 ಜನ ಈಗಾಗಲೇ ರಕ್ತದಾನ ಮಾಡಿದ್ದಾರೆ. ನಮ್ಮದು 80-85 ಜನರ ಗುರಿ ಇದೆ. ಈ ಒಂದು ಕಾರ್ಯದಲ್ಲಿ ಲಯನ್ಸ್ ಕ್ಲಬ್ ನಮ್ಮ ಜೊತೆ ಕೈ ಜೋಡಿಸಿ, ವಿಶೇಷವಾಗಿ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಖಾನಾಪುರ ಪ್ರತಿ ವರ್ಷವೂ ಅವರು ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ತಾರೆ. ಅವರಿಗೆ ಇಲಾಖೆ ವತಿಯಿಂದ ನಾವು ವೈಯಕ್ತಿಕವಾಗಿ ತುಂಬಾ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಈ ಕಾರ್ಯ ಶಹರದಲ್ಲಿ ಮಾತ್ರ ಜರುಗಲಾರದೆ ಗ್ರಾಮೀಣ ಪರಿಸರದಲ್ಲೂ ಈ ಥರದ ಶಿಬಿರಗಳು ಏರ್ಪಡಿಸಬೇಕು ಅಂತ ಅವರಲ್ಲಿ ಮನವಿ ಮಾಡ್ಕೊಳ್ತೀವಿ. ಇದರ ಜೊತೆ ಜೊತೆಗೆ ನಮ್ಮ ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳಲ್ಲಿ ಅವರು ನಮ್ಮ ಜೊತೆಗೆ ಸಹಕಾರ ನೀಡ್ತಿದ್ದಾರೆ, ಸಹಾಯವನ್ನು ನೀಡ್ತಿದ್ದಾರೆ, ಭಾಳಷ್ಟು ಕೆಲಸಗಳನ್ನು ನಮ್ಮ ಜೊತೆಯಲ್ಲಿ ಮಾಡ್ತಾ ಇದ್ದಾರೆ. ಅದನ್ನು ಅವರು ಮುಂದುವರ್ಸ್ಕೊಂಡು ಹೋಗಬೇಕು ಮತ್ತು ನಮ್ಮ ಜೊತೆಗೆ ಸಹಕಾರ ನೀಡ್ತಾ ಸಾರ್ವಜನಿಕರಿಗೆ ಅತ್ಯುತ್ತಮ ಆರೋಗ್ಯ ಸೇವೆ ನೀಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕಂಕಣಬದ್ಧರಾಗಿ ಹೆಗಲಿಗೆ ಹೆಗಲಿ ಜೋಡಿಸಿ ಕೈಗೆ ಕೈ ಜೋಡಿಸಿ ಕೆಲಸವನ್ನು ಮಾಡಿದ್ದೇ ಆದರೆ ತೃಪ್ತಿಕರವಾದಂಥ ಆರೋಗ್ಯ ಸೇವೆಗಳನ್ನು ನೀಡೋಕ್ಕೆ ಭಾಳ ಸರಳ ಸುಲಭನೂ ಆಗ್ತದೆ. ತಮಗೆಲ್ಲ ಗೊತ್ತಿರುವ ಹಾಗೆ ಪಟ್ಟಣ ಪ್ರದೇಶದಲ್ಲಿ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ನಾವು ಪ್ರತಿ ತಿಂಗಳ ನಮ್ಮ ಜಿಲ್ಲಾಡಳಿತ ವತಿಯಿಂದ ಜಿಲ್ಲಾ ಪಂಚಾಯತ್ ವತಿಯಿಂದ
ಒಂದು ಕ್ಯಾಂಪ್ಗಳನ್ನು ಆರ್ಗನೈಸ್ ಮಾಡ್ತೀವಿ. ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು ಅಥವಾ ಹೋಬಳಿ ಮಟ್ಟ ಇರ್ಬೋದು ಅಥವಾ ದೊಡ್ಡ ಮಟ್ಟದ ಗ್ರಾಮಗಳಿರ್ಬೋದು, ಎಲ್ಲ ಕಡೆ ಮಾಡ್ತಾ ಇದ್ದೀವಿ ಮತ್ತು ಎಲ್ಲ ಕಡೆ ಉತ್ತಮವಾದಂಥ ಸ್ಪಂದನೆ ಸಿಗ್ತಾ ಇದೆ. ಅದಕ್ಕೆ ಸಾರ್ವಜನಿಕರು ಇದರ ಮಹತ್ವವನ್ನು ಅರಿತುಕೊಂಡು ಯುವಕರು ಆಮೇಲೆ ಬುದ್ಧಿಜೀವಿಗಳು ಆಮೇಲೆ ಆರೋಗ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸಗಳನ್ನು ನಿರ್ವಹಿಸ್ತಕ್ಕಂಥ ಕಾರ್ಯಕರ್ತರು ಇದರ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸಗಳಿಗೆ ಚಾಲನೆ. ಈಗಾಗಲೇ ಸರ್ ಹೇಳಿದಂಗೆ ರಕ್ತ ದಾನ ಶ್ರೇಷ್ಠ ದಾನ ಅಂತ ಕರಿತೀವಿ. ಇದು ಯಾವುದೇ ಮಾರ್ಕೆಟಲ್ಲಿ ಸಿಗುವಂಥ ವಸ್ತು ಅಲ್ಲ. ಇದನ್ನು ನಾವು 18 ವರ್ಷ ಮೇಲ್ಪಟ್ಟಿರೋದು ಮತ್ತು 60 ವರ್ಷಕ್ಕಿಂತ ಒಳಗಡೆ ಇರೋದು ಆರೋಗ್ಯ ಇರೋದು ನಾವು ಎಲ್ಲ ಟೆಸ್ಟ್ ಮಾಡಿನೇ ಒಂದು ರಕ್ತ ಸಂಗ್ರಹಣೆ ಮಾಡ್ತೀವಿ. ಅದಕ್ಕೆ ತಾವೆಲ್ಲ ಮುಂದೆ ಬರಬೇಕು, ತಮ್ಮದು ಏನೇ ತೊಂದರೆಗಳಿದ್ದರೂ ನಾವು ಪರೀಕ್ಷೆ ಮಾಡ್ತೀವಿ. ತಾವು ಸೂಕ್ತ ಇದ್ದರೆ ಮಾತ್ರ ತಮ್ಗೆ ರಕ್ತವನ್ನು ನಾವು ಸಂಗ್ರಹಣೆ ಮಾಡ್ತೀವಿ, ಇಲ್ಲಾಂದ್ರೆ ತಮ್ಮನ್ನು ನೀವು ಕೊಡೋಕೆ ಬರೋದಿಲ್ಲ ಅಂತೇಳಿ ಅವ್ರಿಗೆ ತಿಳುವಳಿಕೆ ಹೇಳಿ ನಾವು ಕಳಿಸ್ಕೊಡುವಂಥ ಕೆಲಸ ಮಾಡ್ತೀವಿ. ಅದಕ್ಕೆ ಲೈನ್ಸ್ ಕ್ಲಬ್ ಅನ್ನೋರ ತಂಡದವರಿಗೆ ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸ್ತಾ ಈ ಕಾರ್ಯ ಇನ್ನು ಮುಂದೆ ಮುಂದುವರಿಸ್ಕೊಂಡು ಹೋಗಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆ. ಇನ್ನು ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಸದಸ್ಯರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪ್ರಸನ್ನ, KMM ಕನ್ನಡ, ಖಾನಾಪುರ್.